ಇಷ್ಟೊಂದು ಜೈಕಾರ ಇವತ್ತು ಇದು ಕರ್ನಾಟಕದಲ್ಲಿ ಬಿಜೆಪಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಇವತ್ತಿನ ಈಗ ಮೋದಿಯವರು ಒಂಥರ ಯುಗಪುರುಷರಲ್ವೇ ಸೊ ಈಗ ಏನಾಗ್ತದೆ ಇಷ್ಟೋ ಲಕ್ಷಾಂತರ ಜನ ಸೇರಿದ ಮೇಲೆ ಅವ್ರು ನೋಡೋದಕ್ಕೆ ಅದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರು ಬಂದಿದ್ದಾರೆ ಮೋದಿಯವ್ರನ್ನ ನೋಡೋದಕ್ಕೆ ಯಾಕೆ ನಾನು ಈಗ ಹೋಗ್ತಾ ಇರುವಾಗ ಸಾಕಷ್ಟು ಮುಸಲ್ಮಾನರು ನೋಡಿದೆ ಭಾಳಷ್ಟು ಜನ ಇದ್ದಾರೆ ಸೊ ಎಲ್ಲ ಸಮುದಾಯದವರು ಬಂದಿದ್ದಾರೆ ಆ ದೃಷ್ಟಿಯಿಂದ ಮೋದಿಯವರಿಗೆ ಅಪಾರವಾದ ಒಂದು ಗೌರವ ಜನಬೆಂಬಲ ಇದೆ ಸೊ ಈಸ್ ವರ್ಚುವಲಿ ಒಂಥರ ಒಂದು ದೈವ ಸ್ವರೂಪ ಅಂತಾರೆ ನೋಡಿ ಆ ಥರ ಹಂಗಿದ್ದಾರೆ ಈಗ ವಿಪಕ್ಷಗಳು ಮೋದಿ ಯೋಜನೆಗಳಾಗಿರ್ಬೋದು ಅಥವಾ ಅದರಿಂದ ಬಿಜೆಪಿ ಯೋಜನೆಗಳೆಲ್ಲ ಬಡವರಿಗಲ್ಲ ಅನ್ನೋ ರೀತಿ ಅಲ್ಲ ಮೇಡಮ್ ಈಗ ಏನಾನ ಒಂದು ಕಂಡುಹಿಡಿಬೇಕು ನಮ್ಮಲ್ಲಿ ಏನು ನ್ಯೂನತೆಗಳು ಇಲ್ಲ ಇವರುಗಳೇನು ಮಾಡ್ತಾರೆ ಮೋದಿ ಹಿಂಗೆ ಮೋದಿ ಹಂಗೆ ಅಂತಾರೆ ಮೋದಿಗೆ ಅವ್ರಿಗೆ ಮಾತಾಡೋ ಅಷ್ಟು ಸಾಮರ್ಥ್ಯ ಇದೆಯಾ ಅಸಂಭವ ಸೊ ಆ ಥರ ಎಲ್ಲ ಇಲ್ಲ ಬಹಳ ದೊಡ್ಡ ವ್ಯಕ್ತಿ ಆಮೇಲೆ ಒಂಥರ ದೈವ ಪುರುಷ ಅವ್ರಿಗೇನು ನನಗೆ ಅವ್ರಿಗೇನಿಲ್ಲಲ್ಲ ಅಂದರೆ ಆರಾಮಾಗಿರ್ತಾರೆ ಜನರ ಜೊತೆ ಇರ್ತಾರೆ ದಟ್ ಟೈಪ್ ಆಫ್ ಎ ಪರ್ಸನ್ ಹಂಡ್ರೆಡ್ ಪರ್ಸೆಂಟ್ ಈಗ ಯದ್ಭಾವಂ ತದ್ಭವತಿ ಅಂತಾರಲ್ಲ ಹಾಗೆ ಮೋದಿ ಅವ್ರು ಏನು ಮಾಡ್ತಾರೆ ನಾವು ಅಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಓಕೆ ಬಟ್ ಏನಾಗುತ್ತೆ ಅವರು ಈಸ್ ಟು ಮಚ್ ಈಸ್ ಟು ಬಿಗ್ ಸೊ ಅಟ್ ಲೀಸ್ಟ್ ಇಫ್ ವಿ ಆರ್ ಆಲ್ 1% ಆಫ್ ವಾಟ್ ಈಸ್ ನಮ್ಮ ಜೀವನನೇ ಬೇರೆ ಥರ ಆಗೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್